ನಮಸ್ಕಾರ ವೀಕ್ಷಕರೇ. ಯಶ್ ಅವ್ರಿಗೆ ನಿಜಕ್ಕೂ ಕೂಡ ಒಂದು ದೊಡ್ಡ ಶಾಕಿಂಗ್ ಸುದ್ದಿ ಅಂತ ಹೇಳ್ಬೋದು ಸ್ನೇಹಿತರೆ. ಹೌದು, ಯಶ್ ಅವರು ತುಂಬಾ ನೋವಿನಿಂದ ಬಳಲ್ತಿದ್ದಾರೆ. ಹಾಗಾದರೆ ಯಶ್ ಅವ್ರು ಆಗಿರೋದು ಏನು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ಸ್ ಬಿಟ್ಕೊಂಡು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಯಶ್ ಅವರ ಎರಡು ಕಾಲುಗಳು ಕೂಡ ಪೋಲಿಯೋ ಅಟ್ಯಾಕ್ ಆಗಿದೆ ಎಂಬ ಟ್ಯಾಗ್ಲೈನ್ ಇಡೀ ಟ್ವಿಟರ್ ಅಕೌಂಟ್ನಲ್ಲಿ ಒಂದು ಸಾಕಷ್ಟು ದೊಡ್ಡ ಮಟ್ಟಿಗೆ ವಿಡಿಯೋ ಕೂಡ ವೈರಲ್ ಆಗಿತ್ತು. ಇದು ಹೆಚ್ಚು ಕಡಿಮೆ ಸತ್ಯ ಅಂತ ಕೂಡ ಹೇಳಲಾಗ್ತದೆ. ಹೌದು, ಅಲ್ಲಿ ನೀವು ವಿಡಿಯೋದಲ್ಲಿ ನೋಡಿದಾಗ ಯಶ್ ಅವರ ಎರಡು ಕಾಲುಗಳು ಕೂಡ ಸಣ್ಣಾಗಿದೆ. ಇದು ವರ್ಕೌಟ್ನಲ್ಲಿ ಕೂಡ ತೊಡಗಿಸಿದ್ದಾರೆ, ಕಾಲು ದಪ್ಪ ಮಾಡಲು ತುಂಬಾ ಪ್ರಯತ್ನ ಕೂಡ ಪಡ್ತಿದ್ದಾರೆ. ಈ ವಯಸ್ಸಿನ ಯಶ್ ಅವರು ಹೇಗೆ ಪೋಲಿಯೋ ಅಟ್ಯಾಕ್ ಆಯಿತು ಎಂಬುದು ವೈದ್ಯರು ಕೂಡ ಸ್ಪಷ್ಟಪಡಿಸಬೇಕು ಅಂತ ಹೇಳಲಾಗ್ತದೆ. ಹೌದು, ಯಶ್ ಅವರು ಮುಂದಿನ ಸಮಯ S19 ಬರುತ್ತೆ, KGF 3 ಬರ್ತಾ ಇದೆ, ಶೂಟಿಂಗ್ ಅಂತದಲ್ಲಿ ಇದೆ. ಇನ್ನೇನು ಟ್ರೇಲರ್ ಅಥವಾ ಟೀಸರ್ ನಮಗೆ ಗಿಫ್ಟ್ ಆಗಿ ಕೊಡ್ತಾರೆ ಅಂತ ಅಭಿಮಾನಿಗಳು ಕಾಯ್ತಾ ಇದ್ರು ಕಾತುರದಿಂದ. ಆದರೆ ಇದೊಂದು ದೊಡ್ಡ ಆಘಾತ ಆಗಿದೆ ಅಂತ ಹೇಳ್ಬೋದು. ಸದ್ಯ ಈ ಸುದ್ದಿಯನ್ನು ನೋಡಿ, ವಿಡಿಯೋನ ನೋಡಿದ ತಕ್ಷಣ ಅಭಿಮಾನಿಗಳು ಸಾಕಷ್ಟು ಜನ ಮಟ್ಟಿಗೆ ಯಶ್ ಅವರ ಮನೆ ಮುಂದೆ ಹೋಗಿ ಜಮಾವಣೆ ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹೌದು, ಈ ವಿಡಿಯೋ ಅಸಲಿ ಸತ್ಯ ಏನೋ ಎಂಬುದು ಯಶ್ ಅವರು ಇಲ್ಲಿ ಸ್ಪಷ್ಟಪಡಿಸಬೇಕಾಗುತ್ತೆ. ಹೌದು, ನಿಜಕ್ಕೂ ಕೂಡ ಯಶ್ ಅವರ ಕಾಲುಗಳು ನಿಜಕ್ಕೂ ಹೀಗೆ ಆಗಿದರೆ ಇದೊಂದು ದೊಡ್ಡ ಆಘಾತ ಅಂತಲೇ ಹೇಳ್ಬೋದು. ಯಾಕೆಂದರೆ ಸದ್ಯಕ್ಕೆ ಯಾವ ಸಿನಿಮಾಗಳು ಕೂಡ ಅವರಿಂದ ಎಕ್ಸ್ಪೆಕ್ಟ್ ಮಾಡೋ ಹಾಗೆ ಇಲ್ಲ ಅಂತಲೇ ಹೇಳ್ಬೋದು. ಅವರ ಆರೋಗ್ಯ ಆದಷ್ಟು ಬೇಗ ಚೇತರಿಸ್ಕೊಂಡು ಬರಲಿ ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸ್ತಾ ಈ ವಿಡಿಯೋಗೆ ಮುಗಿಸ್ತೀವಿ.